ಈ ಒಂದು ಕಾರ್ತೀಕ ಸೋಮವಾರಗಳಲ್ಲಂತೂ ಕೂಡ ಈಶ್ವರನ ದರ್ಶನ ಪೂಜೆ ನಮಸ್ಕಾರ ಅರ್ಚನೆ ಇತ್ಯಾದಿಗಳನ್ನು ಮಾಡತಕ್ಕಂಥದ್ರಿಂದ ಹುತ್ತದ ಮಣ್ಣಿನಿಂದ ಮಾಡಿರತಕ್ಕಂಥ ಒಂದು ಲಿಂಗವನ್ನು ಪೂಜಿಸ್ತಕ್ಕಂಥದ್ದು ಅಥವಾ ಕೈಲಾಸ ಯಂತ್ರ ಪೂಜೆ ಇತ್ಯಾದಿಯಾಗಿ ಎಲ್ಲವೂ ಕೂಡ ಹೇಳ್ತೇವೆ ಈ ಕಾರ್ತೀಕ ಮಾಸದಲ್ಲಿ ಈಶ್ವರಾರಾಧನೆಗೆ ಬಹಳ ಒಂದು ವಿಶೇಷವಾದಂಥ ಒಂದು ದಿನ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಓಂ ಹರ ಶಂಭೋ ಮಹಾದೇವ ಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನೀಲಕಂಠ ನಮೋಸ್ತುತೇ ಅಭಿಮಾನ ದೇವತೆಯಾಗಿರ್ತಕ್ಕಂಥ ಶ್ರೀ ರುದ್ರನನ್ನು ನಮಸ್ಕರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಒಂದು ಧಾರ್ಮಿಕ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ವೀಕ್ಷಕರೇ ನಾವು ಪ್ರತಿನಿತ್ಯವೂ ಕೂಡ ಈ ಒಂದು ಧಾರ್ಮಿಕ ಯೂಟ್ಯೂಬ್ ಚಾನಲಲ್ಲಿ ಹೊಸ ಹೊಸ ಧಾರ್ಮಿಕ ವಿಚಾರಗಳನ್ನು ಜ್ಯೋತಿಷ್ಯದ ಒಂದು ಹಲವು ಮಜಲುಗಳನ್ನು ತಿಳಿಸ್ತಾ ಇರ್ತೇವೆ ಪ್ರತಿನಿತ್ಯವೂ ಕೂಡ ನಮ್ಮ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಮರಿಬೇಡಿ ಅಂತ ತಿಳಿಸ್ತಾ ವೀಕ್ಷಕರೇ ಇವತ್ತಿನ ದಿವಸ ಹಾಗಿದ್ದರೆ ಯಾವ ವಿಚಾರವನ್ನಿಟ್ಟು ನಿಮ್ಮ ಮುಂದೆ ಬಂದು ಬರಲಿಕ್ಕಿದ್ದೇನೆ ಅಂತಂದರೆ ನೋಡಿ ಇವತ್ತಿನ ದಿವಸ ವಿಶೇಷವಾಗಿರತಕ್ಕಂತಹ ಕಾರ್ತೀಕ ಸೋಮವಾರ ನೋಡಿ ಕಾರ್ತೀಕ ಸೋಮವಾರ ಆರಾಧನೆಗೆ ಬಹಳ ಒಂದು ವಿಶೇಷವಾದಂಥ ಒಂದು ದಿನ ಹಾಗಿದ್ದರೆ ಈ ಒಂದು ಶುಭಕೃತ್ ನಾಮ ಸಂವತ್ಸರದಲ್ಲಿ ಒಟ್ಟು ನಾಲ್ಕು ಕಾರ್ತೀಕ ಸೋಮವಾರಗಳು ಬಂದಿದೆ ನೋಡಿ ಎಷ್ಟೋ ಜನರ ಜನ್ಮ ಜಾತಕದಲ್ಲಿ ಗುರುಬಲವೇ ಇರೋದಿಲ್ಲ ಹಾಗಿದ್ದರೆ ಗುರುಬಲವು ಇಲ್ಲದೇ ಇದ್ದಾಗ ಈಶ್ವರಾರಾಧನೆಯನ್ನು ಮಾಡಿಕೊಳ್ಳಿ ರುದ್ರಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಗುರುವಿನ ಒಂದು ಅನುಗ್ರಹವಾಗುತ್ತೆ ಅಂತ ನಾವು ಎಷ್ಟೋ ಸಂದರ್ಭದಲ್ಲಿ ಜ್ಯೋತಿಷ್ಯದಲ್ಲಿ ಜನ್ಮ ಜಾತಕವನ್ನು ಅವಲೋಕಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇರ್ತೇವೆ ಈಗ ನೋಡಿ ಮೇಷರಾಶಿಯವರಿಗೆ ಗುರುಬಲ ಇಲ್ಲ ಖಂಡಿತವಾಗಿಯೂ ಈಶ್ವರಾರಾಧನೆಯನ್ನು ಆರಾಧನೆಯನ್ನು ಶುಭವಾಗುತ್ತೆ ಅದೇ ರೀತಿಯಲ್ಲಿ ನೋಡಿ ಸಿಂಹರಾಶಿಯವರಿಗೆ ಗುರುಬಲ ಇಲ್ಲ ತುಲಾರಾಶಿಯವರಿಗೂ ಗುರುಬಲ ಇಲ್ಲ ಅದೇ ರೀತಿಯಲ್ಲಿ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಈ ನಾಲ್ಕು ರಾಶಿಗಳವರು ವಿಶೇಷವಾಗಿರತಕ್ಕಂಥ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿಯೇ ಈ ಒಂದು ಕಾರ್ತೀಕ ಸೋಮವಾರದಲ್ಲಿ ಈಶ್ವರಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಶಿವಾರಾಧನೆಯನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಜನ್ಮಜಾತಕ ರೀತಿಯ ಗುರುವು ಬಲಯುತನಾಗ್ತಾನೆ ಏನೋ ಒಂದು ಮನೆ ಕಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದರೆ ಅಥವಾ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಅಥವಾ ವಿವಾಹ ಆಗಬೇಕು ಅಂತ ಅಂದ್ಕೊಂಡಿದ್ದರೆ ಅಥವಾ ವಿಶೇಷವಾಗಿ ಏನಾದರೂ ಒಂದು ಹೊಸ ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ದರೆ ಖಂಡಿತವಾಗಿಯೂ ಆ ಎಲ್ಲ ವಿಚಾರಗಳನ್ನು ಜಾರಿಗೆ ತರಲಿಕ್ಕೆ ಈ ಸಂದರ್ಭದಲ್ಲಿ ಗುರುವಿನ ಅನುಗ್ರಹವು ನಿಮಗೆ ಬೇಕೇ ಬೇಕು ಅಂತಹ ಗುರುವಿನ ಅನುಗ್ರಹವನ್ನು ಹೆಚ್ಚಾಗಿ ಪಡೆದುಕೊಳ್ಳಲಿಕ್ಕೆ ಈ ರೀತಿಯಾಗಿರತಕ್ಕಂಥ ಪರ್ವಕಾಲಗಳು ಈಶ್ವರ ಆರಾಧನೆಗೆ ಅತ್ಯಂತ ಶ್ರೇಷ್ಠ ಅದೇ ಈ ಕಾರ್ತೀಕ ಮಾಸದ ನಾಲ್ಕೂ ಸೋಮವಾರಗಳಲ್ಲಿ ನೀವು ಶಿವಾರಾಧನೆಯನ್ನು ಮಾಡಿಕೊಳ್ಳಿ ಹೇಗೆ ಮಾಡೋದಪ್ಪ ಈಶ್ವರನ ಅನುಗ್ರಹವನ್ನು ನಾವು ಹೇಗೆ ಪಡೆದುಕೊಳ್ಳಬಹುದು ಅಂತಂದ್ರೆ ನೋಡಿ ತ್ರಿದಳಂ ತ್ರಿದು ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕವಿಲ್ವಂ ಶಿವಾರ್ಪಣಂ ನೋಡಿ ವಿಶೇಷವಾಗಿ ಬಡವರು ಕೂಡ ಈಶ್ವರಾರಾಧನೆಯನ್ನು ಮಾಡಬಹುದು ಶ್ರೀಮಂತರು ಕೂಡ ಶಿವಾರಾಧನೆಯಲ್ಲಿ ತೊಡಗಿಕೊಳ್ಬೋದು ಹೇಗಪ್ಪ ಮಾಡೋದು ಅಂತಂದರೆ ನೋಡಿ ಆ ಒಂದು ತ್ರಿದಳಂ ತ್ರಿದಳಂ ತ್ರಿಗುಣಾಕಾರಂ ಹೇಳ್ತಕ್ಕಂಥ ಒಂದು ಶ್ಲೋಕದಲ್ಲೇ ಅರ್ಥ ಇದೆ ಅಲ್ವೇ ಮೂರು ದಳಗಳಿರ್ತಕ್ಕಂತಹ ಬಿಲ್ವ ಪತ್ರೆಯನ್ನು ಈಶ್ವರನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ಅರ್ಪಣೆಯನ್ನು ಮಾಡಿ ಆ ಒಂದು ಶಿವನ ಪಾದದಲ್ಲಿಡಿ ಅಥವಾ ಲಿಂಗದ ಮೇಲೆ ಈ ಒಂದು ಬಿಲ್ಲೋ ಪತ್ರೆಯನ್ನಿಟ್ಟು ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಥವಾ ರುದ್ರಾಭಿಷೇಕ ಪೂಜೆಯನ್ನು ಮಾಡಿಕೊಳ್ಳಿ ಆ ಒಂದು ಖಂಡಿತವಾಗಿಯೂ ಈಶ್ವರಾನುಗ್ರಹ ನಿಮಗೆ ಖಂಡಿತವಾಗಿಯೂ ಆಗೇ ಆಗುತ್ತೆ ಇಲ್ಲ ಅಂತಂದರೆ ವಿಶೇಷವಾಗಿರತಕ್ಕಂಥ ರುದ್ರಾರಾಧನೆಗೆ ನಾವು ಹೇಳ್ತೇವೆ ಮೃತ್ತಿಕಾ ಲಿಂಗ ಯಂತ್ರ ಪೂಜೆ ಅಂತ ಮೃತ್ತಿಕಾ ಅಂತಂದರೆ ಏನು ಹುತ್ತದ ಮಣ್ಣಿನಿಂದ ಮಾಡಿರತಕ್ಕಂಥ ಒಂದು ಲಿಂಗವನ್ನು ಪೂಜಿಸ್ತಕ್ಕಂಥದ್ದು ಅಥವಾ ಕೈಲಾಸ ಯಂತ್ರ ಪೂಜೆ ಇತ್ಯಾದಿಯಾಗಿ ಎಲ್ಲವೂ ಕೂಡ ಹೇಳ್ತೇವೆ ಅಥವಾ ವಿಶೇಷವಾಗಿ ಲಿಂಗಾಷ್ಟಕ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಲ್ವೇ ಅಂತಹ ಲಿಂಗಾಷ್ಟಕವನ್ನು ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ಅಥವಾ ಈ ಒಂದು ಕಾರ್ತೀಕ ಸೋಮವಾರದ ಪರ್ವಕಾಲದಲ್ಲಿ ಆ ಒಂದು ಲಿಂಗಾಷ್ಟಕವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಲಿಂಗಂ ಶೋಭಿತಲಿಂಗಂ ಜನ್ಮಜದುಃಖ ವಿನಾಶನ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಈ ರೀತಿಯಾಗಿರತಕ್ಕಂಥ ಲಿಂಗಾಷ್ಟಕವನ್ನು ಪಠನೆಯನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಈಶ್ವರ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದು ಶಿವಾನುಗ್ರಹವಂತ ಆಯಿತು ಅಂತಂದರೆ ಖಂಡಿತವಾಗಿಯೂ ಆ ಒಂದು ಶಿವ ಹೇಳ್ತಕ್ಕಂಥ ಒಂದು ಶಬ್ದಕ್ಕೆ ಮಂಗಳಂ ಶುಭಂ ಭದ್ರಂ ಹೇಳ್ತಕ್ಕಂಥ ಒಂದು ವ್ಯುತ್ಪತ್ತಿಗಳು ಆ ಒಂದು ಶಿವ ಹೇಳತಕ್ಕಂಥ ಒಂದು ಶಬ್ದಕ್ಕಿದೆ ಅಂತಹ ಈಶ್ವರ ಅನುಗ್ರಹಕ್ಕೆ ಭಾಜನರಾಗಲಿಕ್ಕೆ ಯಾರು ಆಸೆ ಪಡ್ತಿರೋ ಖಂಡಿತವಾಗಿಯೂ ಆ ಒಂದು ಗುರುವಿನ ಅನುಗ್ರಹವಾಗುತ್ತೆ ಅದೇ ಪ್ರಕಾರವಾಗಿ ಈಶ್ವರನ ಅನುಗ್ರಹಕ್ಕೋಸ್ಕರವಾಗಿ ಪ್ರತಿನಿತ್ಯ ಈಶ್ವರಾರಾಧನೆಯನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಈ ಒಂದು ಕಾರ್ತೀಕ ಸೋಮವಾರಗಳಲ್ಲಂತೂ ಕೂಡ ಈಶ್ವರನ ದರ್ಶನ ಪೂಜೆ ನಮಸ್ಕಾರ ಅರ್ಚನೆ ಇತ್ಯಾದಿಗಳನ್ನು ಮಾಡತಕ್ಕಂಥದ್ರಿಂದ ಅಥವಾ ವಿಶೇಷವಾಗಿ ಆ ಒಂದು ಎಳ್ಳಿನ ಭಕ್ಷ್ಯವನ್ನು ಈಶ್ವರನಿಗೆ ನೈವೇದ್ಯಾದಿಗಳನ್ನು ಸಮರ್ಪಿಸ್ತಕ್ಕಂಥದ್ರಿಂದಲೂ ಕೂಡ ನಿಮ್ಮ ಜನ್ಮಜಾತಕದಲ್ಲಿರ್ತಕ್ಕಂಥ ಈ ಒಂದು ಗುರುದೋಷವು ಪರಿಹಾರವಾಗುತ್ತೆ ಈಶ್ವರ ಈಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳಿ ರುದ್ರನ ಅನುಗ್ರಹವನ್ನು ಪಡೆದುಕೊಂಡು ದೀರ್ಘಾಯುಷಗಳಾಗಿ ಹೇಳತಕ್ಕಂಥದ್ದೇ ಇವತ್ತಿನ ದಿನವಿಶೇಷತೆ ನಿಮಗೆ ಈ ಒಂದು ಕಾರ್ಯಕ್ರಮವು ಇಷ್ಟವಾದಲ್ಲಿ ನಮ್ಮ ಈ ಧಾರ್ಮಿಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಧಾರ್ಮಿಕ ಕಾರ್ಯಕ್ರಮವು ಪಬ್ಲಿಕ್ ಟಿ ವಿನಲ್ಲಿ ಬರುತ್ತೆ ಅದೇ ರೀತಿಯಲ್ಲಿ ಪಬ್ಲಿಕ್ ಮೂವಿನಲ್ಲಿ ಬರುತ್ತೆ ಅದೇ ಪ್ರಕಾರವಾಗಿ ಆಯುಷ್ ಟಿ ವಿನಲ್ಲಿ ಬರುತ್ತೆ ಪಬ್ಲಿಕ್ ಡಿಜಿಟಲ್ ಚಾನಲಲ್ಲೂ ಕೂಡ ನಮ್ಮ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ ಆ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥದ್ದನ್ನು ಮರೆಯಬೇಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ